ಪ್ರಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಶುಭ ಮುಂಚಾನೆ ಬನ್ನಿ ಈ ದಿನದ ಧ್ಯಾನಕ್ಕಾಗಿ ನಮ್ಮ ಸತ್ಯವೇದದಿಂದ ಯೋಹಾನನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಐದನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ ನಾನು ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂಬುದಾಗಿ ದೇವರ ವಚನವು ನಮಗೆ ತಿಳಿಸುತ್ತದೆ ಪ್ರೇರೆ ಇಲ್ಲಿ ಕರ್ತನಾದ ಯೇಸು ಸ್ವಾಮಿ ತನ್ನನ್ನು ದ್ರಾಕ್ಷೆ ಬಳ್ಳಿಗೆ ಆತನ ಹೋಲಿಸ್ ಹೋಲಿಸಿಕೊಂಡಿದ್ದಾನೆ ಆತನು ತನ್ನ ಮಕ್ಕಳಾಗಿರುವಂಥ ನಾವುಗಳು ಆತನ ಕೊಂಬೆಗಳಾಗಿ ಆತನಲ್ಲಿ ನೆಲೆಗೊಂಡಿದ್ದು ನಾವು ಬಹಳವಾಗಿ ಫಲವನ್ನು ಕೊಡಬೇಕೆಂದು ದೇವರು ಬಯಸುವನಾಗಿದ್ದಾನೆ ಪ್ರೇರೆ ನಾವು ಆರಾಧಿಸುವಂತಹ ನಮ್ಮ ಕರ್ತನಾದ ಸ್ವಾಮಿಯು ಆತನು ನಮಗೆ ತಂದೆಯಾಗಿದ್ದಾನೆ ಪ್ರೇರೆ ಆತನ ಮಕ್ಕಳಾಗಿರುವಂಥ ನಾವುಗಳು ನಿಷ್ಫಲರಾಗಿರುವುದು ಆತನಿಗೆ ಇಷ್ಟವಿಲ್ಲ ಪ್ರೇರೆ ನಾವುಗಳು ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನಮ್ಮ ಎಲ್ಲ ಆಗುಹೋಗುಗಳಲ್ಲಿ ನಮ್ಮ ದಿನನಿತ್ಯದ ಜೀವಿತದಲ್ಲಿ ನಾವು ಫಲಭರಿತರಾಗಿರಬೇಕೆಂದು ಆಶೀರ್ವಾದದ ನಿಧಿಗಳಾಗಿ ನಾವಿರಬೇಕೆಂಬುದು ದೇವರ ಹೆಬ್ಬಯಕೆಯಾಗಿದೆ ಪ್ರೇರೆ ಆದ್ದರಿಂದಲೇ ದೇವರ ವಚನ ಹೇಳ್ತದೆ ದ್ರಾಕ್ಷೆ ಬಳ್ಳಿಯಲ್ಲಿ ಕೊಂಬೆಗಳು ನೆಲೆಗೊಂಡಿದ್ದರೆ ಮಾತ್ರವೇ ಆ ದ್ರಾಕ್ಷಿ ಬಳ್ಳಿಗಳಲ್ಲಿ ಒಳ್ಳೆಯ ಹಣ್ಣುಗಳು ಬರ್ತವೆ ಫಲಭರಿತವಾಗಿ ಕಾಣಲ್ಪಡುತ್ತವೆ ಪ್ರಿಯರೇ ಅವುಗಳು ಅನೇಕರಿಗೆ ಉಪಯುಕ್ತವಾಗಿಯೂ ಉಪಯೋಗಕಾರಿಯಾಗಿಯೂ ಇರುತ್ತವೆ ಪ್ರಿಯರೇ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ನಾವು ದೇವರಿಗೆ ಉಪಯೋಗಕಾರಿಯಾಗಿಯೂ ದೇವರಿಗೆ ಮಹಿಮೆ ತರುವಂಥ ಸಾಧನಗಳ ಸಾಧನಗಳನ್ನಾಗಿಯೂ ಇರಬೇಕೆಂಬುದು ದೇವರ ಆಸೆಯಾಗಿದೆ ಹಾಗಾದರೆ ಈ ಲೋಕದಲ್ಲಿ ನಾವು ನೋಡುವುದಾದರೆ ಅನೇಕ ಮಕ್ಕಳು ಅನೇಕ ಕೆಲಸಗಳನ್ನು ಅನೇಕ ಚಟುವಟಿಕೆಗಳನ್ನು ಅನೇಕ ತೀರ್ಮಾನಗಳನ್ನು ಮಾಡುತ್ತಾ ಇರುತ್ತಾರೆ ಪ್ರೇರೆ ಆದರೆ ಎಷ್ಟು ಜನ ಮಕ್ಕಳು ತಮ್ಮ ತಂದೆಯರ ತೀರ್ಮಾನವಿಲ್ಲದೆ ತಂದೆಯರನ್ನು ವಿಚಾರಿಸದೆ ಅಥವಾ ತಂದೆಯರನ್ನು ಕೇಳದೆ ಎಷ್ಟು ಜನ ಮಕ್ಕಳು ಮಾಡಿರುತ್ತಾರೆ ಪ್ರೇರೆ ಎಲ್ಲ ಮಕ್ಕಳು ತಮ್ಮ ತಂದೆಯನ್ನು ವಿಚಾರಿಸಿಯೇ ತೀರ್ಮಾನ ಮಾಡುವಂಥ ಮಕ್ಕಳು ಎಷ್ಟೋ ಮಂದಿದ್ದಾರೆ ಪ್ರೇರೆ ಅದೇ ರೀತಿಯಾಗಿ ತಂದೆಯಿಲ್ಲದೆ ಮಕ್ಕಳು ಹೇಗೆ ಕ್ರಿಯೆ ಮಾಡುವುದಿಲ್ಲವೋ ಅದೇ ರೀತಿಯಾಗಿ ನಮ್ಮ ಪರಲೋಕದ ದೇವರು ಕೂಡ ನಮಗೆ ತಂದೆಯಾಗಿದ್ದಾನಲ್ಲ ಆತನನ್ನು ವಿಚಾರಿಸಿ ಆತನಲ್ಲಿ ನೆಲೆಗೊಂಡು ಆತನಲ್ಲಿ ನಾವು ಜೀವಿಸುವುದಾದರೆ ಖಂಡಿತವಾಗಿಯೂ ನಮ್ಮ ಜೀವಿತಗಳು ಫಲಭರಿತವಾಗುತ್ತವೆ ದೇವರಿಗೆ ಉಪಯೋಗಕಾರಿಯಾಗಿಯೂ ಅನೇಕರಿಗೆ ಆಶೀರ್ವಾದದ ನಿಧಿಗಳಾಗಿ ನಾವು ಬೆಳೆಯುತ್ತೇವೆ ಪ್ರಿಯರೇ ಹಾಗಾದರೆ ಈ ಬೆಳಗಿನ ಸಮಯದಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ನಮ್ಮ ಬಲ ಪರಾಕ್ರಮಗಳ ಮೇಲೆ ನಮ್ಮ ವಿದ್ಯಾಭ್ಯಾಸ ನಮಗಿರುವ ಪಾಂಡಿತ್ಯಗಳು ನಮಗಿರುವಂಥ ಅರಿವುಗಳು ನಮಗಿರುವಂಥ ತಿಳುವಳಿಕೆಗಳು ಅವುಗಳ ಮೇಲೆ ನಾವು ಭರವಸೆ ಬಿಡದೆ ನಮ್ಮ ಕರ್ತನಾದ ಯಹೋವನನ್ನೇ ನಾವು ಬಿಟ್ಟವರಾಗಿ ನಾವು ಆತನಲ್ಲಿ ನೆಲೆಗೊಂಡು ಇದ್ದು ಬಹಳವಾಗಿ ಫಲ ಕೊಡುವರಾಗೋಣ ದೇವರಿಗೆ ಮಹಿಮೆ ತರುವಂಥ ಕುಟುಂಬಗಳಾಗಿ ಸೇವಕರುಳಾಗಿ ಸ ದೇವ ಮಕ್ಕಳಾಗಿ ನಾವು ಬೆಳೆಯೋಣ ಪ್ರೇರೆ ಬನ್ನಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಶಿರಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥಿಸುವಂಥ ವೇಳೆಯಲ್ಲಿ ಕರ್ತನೇ ನಾನು ನಿನ್ನಲ್ಲಿ ನೆಲೆಗೊಂಡಿರುತ್ತೇನೆ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ ಈ ಬೆಳಗಿನ ಮುಂಜಾನೆ ವೇಳೆಗಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ ಹೌದು ನಿನ್ನ ಮಕ್ಕಳಾಗಿರುವಂಥ ನಮ್ಮ ಜೀವನಗಳು ನಿಷ್ಫಲವಾಗಿರದೆ ಫಲಭರಿತವಾಗಿರಬೇಕೆಂದು ಆಶೀರ್ವಾದದ ನಿಧಿಗಳಾಗಿ ನಾವು ಬೆಳೆಯಬೇಕೆಂಬುದು ನಿಮ್ಮ ಹೆಬ್ಬಯಕೆಯಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಹೌದು ಸ್ವಾಮಿ ನಮ್ಮ ಅಭಿವೃದ್ಧಿಯನ್ನು ನೀವು ಬಯಸುವ ದೇವರಾಗಿದ್ದೀರಿ ನಾವು ನಮ್ಮ ನಾವು ಆಶೀರ್ವಾದವಾಗಿರುವುದು ನಿಮಗೆ ಬಯಕೆಯಾಗಿರುವುದಕ್ಕಾಗಿ ನಿಮಗೆ ಅಪ್ಪ ಹೌದು ಕರ್ತವ್ಯ ಈ ಬೆಳಗಿನ ಸಮಯದಲ್ಲಿ ದ್ರಾಕ್ಷೆ ಬಳ್ಳಿಯಾಗಿರುವಂತಹ ಕರ್ತನೆ ನಿನ್ನಲ್ಲಿ ಕೊಂಬೆಗಳಾಗಿರುವಂಥ ನಾವುಗಳು ನೆಲೆಗೊಂಡಿದ್ದರೆ ಮಾತ್ರವೇ ಬಹಳವಾಗಿ ಫಲ ಕೊಡಲು ಸಾಧ್ಯವೆಂಬುದಾಗಿ ನಿನ್ನ ವಚವೇ ಹೇಳ್ತದಲ್ಲ ಸ್ವಾಮಿ ಈಗೋ ಆವರ್ತಿ ನಿನ್ನನ್ನು ಬಿಟ್ಟು ನಾವು ಅನೇಕ ವಿಷಯಗಳನ್ನು ಮಾಡಲು ಹೋಗಿದ್ದೇವೆ ವ್ಯರ್ಥ ಕಾರ್ಯಗಳ ಕರ್ತನೆ ಯಾವ ಕಾರ್ಯವು ನೆರವೇರದೆ ವ್ಯರ್ಥದ ವ್ಯರ್ಥವಾಗಿ ಹಿಂದಿರುಗಿ ಬಂದಿದ್ದೇವೆ ಸ್ವಾಮಿ ಈಗೋ ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿಮ್ಮನ್ನು ಬಿಟ್ಟು ನಮ್ಮಿಂದ ಏನೋ ಮಾಡಲು ಸಾಧ್ಯವೇ ನಿಮ್ಮೊಂದಿಗಿದ್ದು ಎಲ್ಲವನ್ನು ಮಾಡಲು ನಾವು ಶಕ್ತರಾಗಿರುತ್ತೇವೆ ಕರ್ತನೆ ನಿನ್ನ ನಿನ್ನಲ್ಲಿ ನೆಲೆಗೊಂಡಿರಲು ತಿರುಗೊಂದು ಆವರ್ತಿ ತೀರ್ಮಾನಿಸುತ್ತಾ ನಿಮಗೆ ಒಪ್ಪಿಸಿಕೊಡುತ್ತಾ ಶ್ರೀ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೇವಿ ನಮ್ಮ ತಂದೆಯೇ ಆಮೆ ಕರ್ತನಾದ ಯೇಸು ಸ್ವಾಮಿ ನಿಮ್ಮೆಲ್ಲ ಪ್ರಯತ್ನಗಳಲ್ಲಿ ನಿಮ್ಮನ್ನು ಫಲಭರಿತರನ್ನಾಗಿಸಿ ಆಶೀರ್ವದಿಸಲಿ ಆಮೇ